ಓ ಅಣ್ಣ, ನಾವಿಲ್ಲಿ ಉಳ್ಕೊಳ್ಳಲ್ಲ, ನಾವು ಮುಂದೆ ಹೋಗ್ತಾ ಇದೀವಿ. ಸ್ವಲ್ಪ ವಿಶ್ರಾಂತಿಗೆ ಅಂತ ನಿಂತಿದೀವಿ ಅಷ್ಟೇ. ಇಲ್ಲಿ ಇಲ್ಲಿ ಉಳ್ಕೋಬಾರ್ದು, ನಿಮ್ ನಿಮ್ ಬಿಡಾರ ಐತಿ. ಬಿಡಾರ ಎತ್ತಲ್ಲ, ಏನ್ ಮಾಡ್ತೀರಾ? ಇಡೀ ಊರು ಬರುತ್ತೆ ಲಾಟಿ ಕೊಡ್ಲಿ ತಗೊಂಡು, ಪರವಾಗಿಲ್ಲ ನಿಮ್ಗೆ. ಎತ್ತರಿಸ್ತೀಯ ನಮ್ಮನ್ನ? ಅಣ್ಣ, ಮಾಮ ಎಲ್ಲೋ ಆಚೆ ಹೋಗಿದ್ದಾರೆ, ಇಲ್ಲೇ ಪಕ್ಕದಲ್ಲೇ ಎಲ್ಲೋ ಇದ್ದಾರೆ. ಅವ್ರು ಬರ್ತಿದ್ದ ಹಾಗೆ ಅವ್ರ ಜೊತೆ ಮಾತಾಡಿ ನಿಮ್ಗೆ ವಿಚಾರ ತಿಳಿಸ್ತೀವಿ. ಯಾ ಮಾಮ? ಅಯ್ಯೋ ಬಾಳು ಮಾಮ, ಅವ್ರು ಯಾರಾದ್ರೆ ನಮ್ಗೇನೋ. ಅಯ್ಯೋ ಯಾರ್ಯಾರೋ ಅಲ್ಲ, ಬಾಳು ಮಾಮ ಅವರು. ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಹೊತ್ತು ತಡೀರಿ, ಅರ್ಥ ಆಗುತ್ತೆ ನಿಮ್ಗೆ. ನೀವು ನಮ್ಗೆ ಮಾಮನ ಹೆಸರೇಳಿ ಭಯ ಹುಟ್ಟಿಸ್ತಾ ಇದ್ದೀರಾ? ಅವ್ರ ವಿರುದ್ಧ ಹೋದ್ರೆ ನಿಮ್ ಹಣೆ ಬರಹ ಚೆನ್ನಾಗಿರಲ್ಲ. ಯಾರ ಧೈರ್ಯದ ಮೇಲೆ ಇಷ್ಟೊಂದು ಹಾರಾಡ್ತಾ ಇದೀಯೋ ನೀನು? ಬಾಳು ಮಾಮ, ಮಾಮ ಇವ್ರು ಹೇಳ್ತಾ ಇದ್ದಾರೆ ನಾವು ಇಲ್ಲಿಂದ ಬಿಡಾರ ಎತ್ತಬೇಕು ಅಂತ. ಸರಿ, ಯಾಕೆ? ಅವ್ರ ಪ್ರಾಣಿಗಳಿಗೆ ಮೇವು ಬೇಕಂತೆ. ಇಲ್ಲಿಂದ ಬಂದಿದ್ದೀರಾ ನೀವು? ಇದೇ ಊರವರು. ನಾವು ತಿಳಿಸಿ ಹೇಳ್ತಾ ಇದ್ರೆ ನಿಮ್ ಜನರು ನಮ್ಮ ಮೇಲೆ ಹಾರಾಡ್ಕೊಂಡ್ಬರ್ತಾರೆ. ಯಾಕ್ರೋ ಮಾಮ? ನಾವು ತಿಳಿಸ್ತಾ ಹೇಳ್ತಾ ಇದ್ದೀವಿ, ಆದ್ರೆ ಆದ್ರೆ ಏನು? ಅಲ್ಲಿ ನೋಡಿ, ಅವನ್ ಕೊಡ್ಲೆ ತೋರಿಸ್ತಾ ಇದ್ದಾನೆ. ಇಲ್ಲಿ ನೋಡಿ, ನಾವು ಕಾಡು ಮೇಡು ಅಲಿಯೋ ಜನರು, ನಿಮಗೆ ನಷ್ಟ ಮಾಡೋ ಉದ್ದೇಶ ನಮಗಿಲ್ಲ. ಸರಿ, ಹಾಗಾದ್ರೆ ನಮ್ಮ ಜಾಗ ಬಿಟ್ಟು ಹೊರಗಡೆ ಹೋಗಲ್ಲ ನಾವು. ನಮ್ಮ ಪ್ರದೇಶದ ಮೇವು ನಮಗೆ ಸಿಗಬೇಕು ಅಲ್ವಾ? ಸರಿ, ಹಾಗಾದ್ರೆ ಇಡೀ ಜಗತ್ತು ನನ್ನದು ಅಂತ ಹೇಳಿದ್ರು ಕೂಡ ನಿಮ್ಗೆ ಅರ್ಥ ಆಗಲ್ಲ. ಅದೆಂಗ ಹಂಗಂತೀರಾ ನೀವು? ಊರೂರಲ್ಲಿ ಬಂಧುಗಳನ್ನ ಮಾಡ್ಕೊಂತ ಹೋಗ್ತಾ ಇದ್ದೀನಿ ನಾನು, ಯಾಕೆ ಜಗಳ ಮಾಡ್ಬೇಕೇಳಿ?
ಮನುಷ್ಯ ಇವತ್ತಿದ್ದವನು ನಾಳೆ ಇರಲ್ಲ. ಸುಮ್ಮನೆ ಯಾಕೆ ನಮ್ದು ನಮ್ದು ಅಂತಿದ್ದೀರಾ? ಈಗ ನೀವು ನಮ್ಮ ಜಾಗಕ್ಕೆ ಬಂದಿದ್ದೀರಾ, ಅಂದಮೇಲೆ ಜಾಗದ ಪ್ರಸಾದ ತಗೊಂಡೋಗಿ. ನಾವು ನಾಳೆ ನಿಮ್ಮ ಜಾಗದಿಂದ ಹೊರಡ್ತೀವಿ.